ಉತ್ತರ ಕರ್ನಾಟಕ ಸೊಗಡಿನ ರೈತಪರ ಹೋರಾಟದ ಚಲನಚಿತ್ರ ರಾಜ್ಯಾದ್ಯಂತ ತೆರೆಕಂಡು ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇದ್ದು, ಇಂದು ಗದಗ ನಗರಕ್ಕೆ ಕ್ಷೇತ್ರಪತಿ ಚಿತ್ರದ ನಾಯಕ ನಟರಾದಂಥ ನವೀನ್ ಶಂಕರ್ ಅವರು ಹಾಗೂ ನಿರ್ದೇಶಕರಾದಂಥ ಶ್ರೀಕಾಂತ್ ಕಟಿಗೆ ಅವರು ಆಗಮಿಸಿದ್ದಾರೆ. ಈಗ ಅವರು ನಮ್ಮ ಜೊತೆ ಇದ್ದಾರೆ. ಆ ಚಿತ್ರದ ಬಗ್ಗೆ ಏನು ಹೇಳ್ತಾರೆ, ಸಕ್ಸಸ್ಫುಲ್ ಸ್ಟೋರಿ ಏನು, ಅದ್ರ ಹಿಂದಿನ ಗುಟ್ಟು ಏನು ಅಂತ ಕೇಳೋಣ. ಸರ, ಕ್ಷೇತ್ರಪತಿ ಸಿನಿಮಾ ಬಂದಾಗ ಮೊದಲಿಗೆ ಅನಿಸುತ್ತೆ ಇದೊಂದು ಉತ್ತರ ಕರ್ನಾಟಕದ ಸಿನಿಮಾ, ನೋಡೋಣ ಎಷ್ಟು ದಿನ ಓಡುತ್ತೆ, ಆ ಥರ ಎಲ್ಲ ಮನೋಭಾವನೆ ಒಳಗೂ ಕೂಡ ನೀವು ಈ ಚಿತ್ರ ನಿರ್ಮಾಣ ಮಾಡಿದ್ರಿ. ಈಗ ಯಶಸ್ವಿ ಹಾದಿಯೊಳಗೆ ಪಿಕ್ಚರ್ ಹೊಂಟತಿ, ಏನು ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಖುಷಿಯಾಗತ್ತೆ. ಒಂದು ಚಾಲೆಂಜಸ್ ಎಲ್ಲ ಪಿಕ್ಚರ್ಗೂ ಇರ್ತವೆ, ಅದು ಆ ಪಿಕ್ಚರ್ ಈ ಪಿಕ್ಚರ್ ಅಂತೇನಿಲ್ಲ. ಎಸ್ಪೆಷಲಿ ಸೋಷಿಯಲ್ ಕನ್ಸರ್ನ್ ಒಂದು ಇಶ್ಯೂ ಬೇಸ್ಡ್ ಅಂತ ಸಿನಿಮಾ ಅಂತ ಬಂದಾಗ ಯೂಶ್ವಲಿ ಅದೊಂದು ಮಾತು ಇರ್ತೈತೆ ಅಂದರೆ ನಮ್ಮ ಕಡೆ. ಬೇರೆ ರಾಜ್ಯದಾಗ ಭಾಳ ದೊಡ್ಡ ದೊಡ್ಡ ಹಿಟ್ಗಳಾಗ್ಯಾವ, ಬಟ್ ಯಾವತ್ತೊಂದು ಇಶ್ಯೂ ಬೇಸ್ಡ್ ಸಿನಿಮಾ ಮಾಡಿರ್ತೀವಲ್ಲ ಅವಾಗ ಚಾಲೆಂಜಸ್ ಭಾಳ. ಯಾಕಂದರೆ ಒಂದು ಎಕ್ಸಾಂಪಲ್ ಅಂತಂದು ದೊಡ್ಡ ಮಟ್ಟಕ್ಕೆ ಸೆಟ್ ಮಾಡಿದ್ದಂತಂದ್ರೆ ನಾವು ತೀರ ಹಿಂದೆನೇ ಹೋಗ್ಬೇಕು. ತೀರ ಇತ್ತೀಚೆಗೆ ಅಂತಂತಂದ್ರೆ ಅಂತ ಯಾವ ಅಂಥ ಎಕ್ಸಾಂಪಲ್ ಸೆಟ್ ಮಾಡಿದ ಪಿಕ್ಚರ್ಗಳಿಲ್ಲ, ಅಂದರೆ ಇಶ್ಯೂ ಬೇಸ್ಡ್ ಸಿನಿಮಾ ಅಂತ ಬಂದಾಗ. ಆಮೇಲೆ ಅದ್ರಾಗೂ ರೈತಾಪಿ ವರ್ಗದ ಸಿನಿಮಾ ಅಂತಂದಾಗ, ಆಮೇಲೆ ಕಡಿ ಪಿಕ್ಚರ್ ಮಾಡ್ತೀವಿ ಅಂದಾಗ ಒಂದಿಷ್ಟು ಸಜೆಷನ್ಸ್ ಬೇರೆ ಬೇರೆ ಬಂದಿದ್ವು. ಬಟ್ ಈ ಕಡೆ ರಾಗಿ ಅದೊಂದು ಜವಾಬ್ದಾರಿ ಇರ್ತೈತಲ್ಲ, ಸೊ ಹಿಂಗಾಗಿ ಆಮೇಲೆ ನಮಗೂ ಭಾಳ ಶ್ರೀಕಾಂತ್ ಕಟ್ಟಿಗೆ ಅವ್ರಿಗಾಗಲಿ ನಮಗಾಗಲಿ ನಮ್ಮ ಭಾಷೆ ಒಳಗೆ ಒಂದು ಮಾಡೋಣ, ಈ ಸೊಗಡಿಂದ ಒಂದು ಮಾಡೋಣ ಅಂತ. ಈ ಕಡೆ ಹೆಂಗೆ ನಾವು ಈಗ ನಾವು ಹೆಂಗೆ ಮಾತಾಡ್ತೀವಲ್ಲ ಅದ್ರಾಗಿಂದನೇ ಬರಲಿ ಅಂತ, ಎಲ್ಲ ಕಡೆದು ಪಿಕ್ಚರ್ಗಳು ಬರಬೇಕು ಈ ಕಡೆದು ಬರಲಿ ಅಂತ ಖುಷಿ ಆಗ್ತದೆ. ಅಂದರೆ ಭಾಳ ಜನ ಹೇಳಿದರು ಉತ್ತರ ಕರ್ನಾಟಕ ಪಿಕ್ಚರ್ ಬಗ್ಗೆ, ಆದರೂ ಕೂಡ ನೀವು ನಮ್ಮ ಉತ್ತರ ಕರ್ನಾಟಕ ಸೊಗಡಿಂದು ಈ ಭಾಗಕ್ಕೆ ಒಂದು ಏನರ ಮಾಡೋಣ ಅಂತ ಮಾಡಿದರೆ ಅದು ಈಗ ಯಶಸ್ಸು ಕಂಡೈತಿ, ಏನು ಅನ್ಸುತ್ತೆ ನಿಮ್ಗೆ, ಖುಷಿ ಅನ್ಸುತ್ತೆ? ಏನು ಖುಷಿ ಅನಿಸ್ತದೆ, ಅಫ್ಕೋರ್ಸ್ ಖುಷಿ ಅನಿಸ್ತದೆ. ಯಾಕಂದ್ರೆ ಯಾವುದೇ ಭಾಗದಿಂದ ಹೆಚ್ಚು ಹೆಚ್ಚು ನಿರ್ದೇಶಕರು ಹೆಚ್ಚು ಹೆಚ್ಚು ನಟರುಗಳು ಬರಬೇಕು ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಅದು ಯಾವುದೋ ಒಂದು ಕಡೆ ಕಾನ್ಸಂಟ್ರೇಟೆಡ್ ಆಗಿತ್ತಪ್ಪ ಅಂತಂದ್ರೆ, ಯಾಕಂದ್ರೆ ನಮಗೊಂದು ಪ್ರತಿ ನೂರೈವತ್ತು 200 ಕಿಲೋಮೀಟರ್ ದಾಟಿದ್ವಪ್ಪ ಅಂದ್ರೆ ಒಂದೊಂದು ಸಂಸ್ಕೃತಿ ಇರ್ತವೆ. ಅಂದರೆ ನಾವು ಹಾಕೊಳ್ಳೋ ಬಟ್ಟೆ, ನಮ್ಮದು ಜೀವನ ಶೈಲಿ, ನಾವು ಮಾತಾಡೋದು ಲ್ಯಾಂಗ್ವೇಜ್ ಎಲ್ಲ ಬೇರೆ ಬೇರೆ ಇರ್ತೈತಲ್ಲ. ನಾವು ಈ ಕಡೆ ಇರ್ತೀವಿ, ಈ ಕಡಿನ ಕತೆ ಹೇಳಾಕಿರ್ತೀವಿ, ಇನ್ನು ಮತ್ತೆ ಬೇರೆ ಕಡೆಯಿಂದ ಬಂದವರು ಬೇರೆ ಕತೆ ಹೇಳ್ತಾರೆ. ಡೈರೆಕ್ಟ್ ಮಾಡಬೇಕಾಗಿತ್ತು ಮಾಡಿದ್ವಿ. ಆಮೇಲೆ ರೆಸ್ಪಾನ್ಸ್ ಚಲೋ ಸಿಗತೈತಿ. ಮೋಸ್ಟ್ ಆಫ್ ದ ಸೆಂಟರ್ಸ್ ನಾವು ರಿಲೀಸ್ ಮಾಡಿದ್ವಿ, ಏನೇನದವಲ್ಲ ಆ ಕಡೆ ಎಲ್ಲ ಚಲೋ ಹೊಂಟಿತ್ತು ಪಿಕ್ಚರ್. ಸೊ ಇವತ್ತು ನಿನ್ನೆ ದಾವಣಗೆರೆ ಹೋಗಿದ್ವಿ ಹೌಸ್ಫುಲ್, ಇವತ್ತು ಗದಗ ಬಂದ್ವಿ ಇಲ್ಲೂ ಹೌಸ್ಫುಲ್, ಆಮೇಲೆ ಬಿಜಾಪುರ, ಗುಲ್ಬರ್ಗ, ಬೆಳಗಾವಿ, ಹೊಸಪೇಟೆ, ಇಳಕಲ್, ಆಮೇಲೆ ಮುಧೋಳ, ಮತ್ತು ಅದು ಬಿಟ್ಟರೆ ಶಿವಮೊಗ್ಗ, ಶಿವಮೊಗ್ಗ ಕಡೆ ಚಲೋ ಹೊಂಟೈತಿ. ಬೆಂಗಳೂರು ಅಂತೂ ಸೆಕೆಂಡ್ ಡೇಯಿಂದ ನಾ ಪಿಕ್ ಆಗ್ಬಿಡ್ದು ಚಲೋತ್ನಾಗೆ. ಹೆದರಿಕೆ ಇರ್ತೈತಿ ಯಾವಾಗೂ, ಅದನ್ನ ದಾಟಿನ ಮುಂದಕ್ಕೆ ಹೋಗ್ಬೇಕಲ್ಲ, ಹಿಂಗಾಗಿ ಖುಷಿ ಆಗ್ತದೆ. ಚಿತ್ರದ ನಾಯಕ ನಟ ಹೇಳೋದೇನಂದ್ರೆ ಭಾಳ ಖುಷಿ ಆಗತೈತಿ, ಎಲ್ಲ ಕಡೆ ಹೌಸ್ಫುಲ್ ಆಗೈತೆ ಅಂಥೇಳಿ. ಈಗ ನಮ್ಮ ಜೊತೆಗೆ ನಮ್ಮ ಭಾಗದವರೇ ಆದ ನಿರ್ದೇಶಕರಿದ್ದಾರೆ ಶ್ರೀಕಾಂತ್ ಕಟ್ಗೆ ಅವ್ರು, ಅವ್ರನ್ನ ಮಾತಾಡ್ಸೋಣ. ಏನು ಈ ಹೆಂಗೆ ಐಡಿಯಾ ಬಂತಿದ್ದು ನಮ್ಮ ಭಾಗದಾಗ ಪಿಕ್ಚರ್ ಮಾಡಲಿಕ್ಕೆ ಅಂತೇಳಿ? ಸರ, ನೀವು ನಮ್ಮ ಭಾಗದವರಾಗಿ ಇಲ್ಲೇ ತಿಮ್ಮಾಪುರಗ್ರಾಮದವರು ಕೂಡ ಹೌದು, ಅದು ನಿಮ್ಮೂರಾಗ ಪಿಕ್ಚರ್ ಮಾಡಿರಿ, ಏನು ಅನ್ಸುತ್ತೆ ನಿಮ್ಗೆ, ಹೆಂಗೆ ಐಡಿಯಾ ಬಂತು ನಿಮ್ಗೆ ಇದು ಪಿಕ್ಚರ್ ಮಾಡ್ಬೇಕನ್ನೋದು? ಒಂದು ಹುಟ್ಟಿದ್ದು ಬೆಳೆದಿದ್ದು ಊರಲ್ಲ, ಸಣ್ಣವರಿದ್ದಾಗಿಂದ ನೋಡ್ಕೊಂತ ಬಂದಿದ್ವಿ ಸಮಸ್ಯೆ ರೈತರು ಏನದಾವು ಅಂತೇಳಿ. ವರ್ಷದಿಂದ ವರ್ಷಕ್ಕವು ಭಾಳ ಇನ್ನೂ ಜಾಸ್ತಿನ ಹಾಕೋತ ಹೋಗುತ್ತೆ ಸಮಸ್ಯೆ, ಇದು ಕಾಡ್ತೈತೆ ಯಾವಾಗಲೂ ನನಗೆ. ಪ್ರತಿ ಸರಿ ನಾವು ಜಾಬ್ ಮಾಡಬೇಕಾದ್ರೆ ಊರು ಹೊರಗೆ ಇರ್ತಿದ್ವಿ, ಯಾವಾಗಾರು ಹೋದಾಗ ಅಷ್ಟೊಂದು ಖುಷಿ ಇರ್ತಿದ್ದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ರೈತರೆಲ್ಲರೂ, ಆದರೆ ಅವ್ರ ಮುಖದಲ್ಲಿ ನಾವು ನೌಕರಿ ಮಾಡಿ ಏನು ಪಗಾರ ತೊಗೊತೀವಲ್ಲ ಆ ಖುಷಿ ಅವ್ರ ಮುಖದಾಗ ಕಾಣಿಸ್ತಿರ್ಲಿಲ್ಲ, ನನಗೆ ಯಾವಾಗಲೂ ಕಾಡ್ತಿರ್ತದೆ. ಸೊ ಒಂದು ಸ್ಕ್ರಿಪ್ಟ್ ಬರೆದೆ, ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಗುಲ್ಟು ರಿಲೀಸ್ ಆದಾಗ ಸರ್ಗೆ ಅಪ್ರೋಚ್ ಮಾಡಿದ್ದೆ, ಅಲ್ಲಿಂದ ಶುರು ಮಾಡಿದ್ವಿ. ಆಮೇಲೆ ಇದನ್ನು ನಾವು ಉತ್ತರ ಕರ್ನಾಟಕದ ಭಾಗದಾಗ ಮಾಡೋಣ, ಕತೆ ಎಲ್ಲಿ ಬೇಕಾದರೂ ಪ್ಲೇಸ್ ಮಾಡಿ ಹೇಳ್ಬೋದು ಇದನ್ನು. ಇದನ್ನು ಒಯ್ದು ನಾವು ಮೈಸೂರಾಗಿಟ್ರೆ ಮೈಸೂರು ಕತೆ ಆಗುತ್ತೆ, ತುಮಕೂರಾಗಿಟ್ರೆ ತುಮಕೂರು ಕತೆ ಆಗುತ್ತೆ. ಬಟ್ ನಮಗೆ ಏನಾಗಿತ್ತು, ಇವರು ಈ ಕಡೆ ಭಾಗದವರು, ನಾನು ಈ ಕಡೆ ಭಾಗದವರು, ನಮ್ಮ ಕಡೆ ಕಮ್ಮಿ ಪಿಕ್ಚರ್ ಬಂದಿರೋ ಈ ಕಡೆ ಅಲ್ವ, ನಾವು ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಮಾಡೋಣ ಇದನ್ನು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಮಾಡ್ಬೇಕಂತಂದ್ರೆ ಇವರೂರೈತಿ ನಮ್ಮೂರೈತಿ ಆಪ್ಷನ್ಸ್ ಇದ್ವು, ನಾನು ಒತ್ತಾಯ ಮಾಡಿದೆ ನಮ್ಮೂರಿಗೆ ಬರೀ ಗದಿನಾಗ ಮಾಡೋಣ ಅಂಥೇಳಿ. ಸೊ ನಮ್ಮೂರನವರೆಲ್ಲರೂ, ಗದಗ ಜಿಲ್ಲಾದವರೆಲ್ಲರೂ ಸಪೋರ್ಟ್ ಕೊಟ್ಟಿದ್ದಕ್ಕೆ ಸಿನಿಮಾನ ಅಗದಿ ಆರಾಮಾಗಿ ಶೂಟ್ ಮಾಡಿ ತೆರೆಗೆ ತರೋಕ್ಕೆ ಸಾಧ್ಯ ಆಯಿತು.
ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ಶೂಟಿಂಗ್ ಮಾಡ್ಬೇಕನ್ನೋ ಪರ್ಪಸ್ ಯಾಕೆ ಅಂತಂದ್ರೆ, ಒಂದು ಪರಿಚಯಿಸ್ಬೇಕು ಇಲ್ಲಿ ಭಾಗದ ಸಾಂಸ್ಕೃತಿಕ ಅಂಶ ಆಗಲಿ, ಉಡುಗೆ ತೊಡುಗೆ ಆಗಲಿ, ಇಲ್ಲಿ ಭೌಗೋಳಿಕ ಅಂಶಗಳಾಗಲಿ ಪರಿಚಯ ಆಗ್ಬೇಕು. ಆಮೇಲೆ ಬರೇ ಪಿಕ್ಚರ್ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿ ಆಗಬಾರ್ದಲ್ಲ. ಇವಾಗ ಬೇರೆದವರೆಲ್ಲ ಕೆಲವೊಂದಿಷ್ಟು ಮಂಗಳೂರು ಬೇಸ್ಡ್ ಸಿನಿಮಾ ಬಂದವಲ್ಲ, ಅಲ್ಲಿ ಏನಾಯಿತು ನಮಗೆ ಮಂಗಳೂರು ಸಂಸ್ಕೃತಿ ಪರಿಚಯ ಆಯಿತು, ಹಾಗೆ ನಮ್ಮ ಉತ್ತರ ಕರ್ನಾಟಕ ಸಂಸ್ಕೃತಿನೂ ಪರಿಚಯ ಆಗಲಿ, ಇಲ್ಲಿ ಹೆಂಗಿರ್ತಾರೆ ಜನ ಹೆಂಗಿರ್ತೈತಿ ಅನ್ನೋದಕ್ಕೆ ಸೊ ಖುಷಿ ಐತಿ. ಅಂದ್ರೆ ನಾನು ನಮ್ಮ ರೈತರ ಕಷ್ಟ ನೋಡ್ತಿದ್ದೆ ಊರಿಗೆ ಬಂದಾಗೆಲ್ಲ, ಹಾಗಾಗಿ ಅವ್ರ ಬಗ್ಗೆ ಒಂದು ಪಿಕ್ಚರ್ ಮಾಡೋಣ ಅನಿಸಿತು, ಅದ್ರ ಮೇಲೆ ಕತೆ ಬರೆದೆ ಅಂತಂದು ಶ್ರೀಕಾಂತ್ ಕಟ್ಗೆ ಅವ್ರು ಹೇಳಿದರು. ಶರಣು ದೊಡ್ಡೂರ್, ಪ್ರಜಾ ಟಿವಿ, ಗದಗ. ದೇವ್ರ ಸಕ್ಕರೆ ಅವ್ರಿಗೆ ಕ್ಷೇತ್ರಪತಿ ಇರೋ ಬಂದ ಪಸಂದ ಮಾಡ್ತಿದ್ದೆ.
ನನ್ನ ಆತ್ಮೀಯ ಗೆಳೆಯಂತ ನೀವೆಲ್ಲರೂ ವಿಶ್ ಮಾಡ್ರಿ ನಮ್ ಶ್ರೀಕಂತ್ಗೆ ನಾವು ಶ್ರೀಕಂತ್ ಡಾಲಿಗೆ.